ಹೆಂಗಿದೆ ಕೇಂದ್ರ ಸರ್ಕಾರದಲ್ಲಿ ಮೋದಿ ಗವರ್ಮೆಂಟ್ ಬಿಜೆಪಿ ಗವರ್ಮೆಂಟ್ ಆಲ್ಮೋಸ್ಟ್ ಆಲ್ ಎಲ್ಲ ಎಂಎಲ್ಎ ಶಿವಶಂಕರ್ ರೆಡ್ಡಿ ಅವರೇನು ಮಾಡಿಲ್ಲ ಅವರೇನು ಕಿವಿಯಕ್ಕೆ ಹಾಕಲಿಲ್ಲ ಮಾಡಲಿಲ್ಲ ಸಾಕ್ ಬಿಡಿ ಸರಿ 25 ದಿನ ಒಬ್ಬರೇ ಇರಬಾರದು ಐದು ಬೆಳ್ಳ ಒಂದೇ ಟೈಪ್ ಇರಲ್ಲ ಮಾರ್ತಾ ಇರಬೇಕು ಆದರೂ 70% ನಮ್ಮ ಗ್ಲೋಬಲ್ ಅವರಿಗೆ ಯಾರಿಗೂ ಕೊಡ್ತಾ ಇಲ್ಲ ವರ್ಕರ್ಸ್ ಇದ್ದಾರೆ ಕಾರ್ಮಿಕರು ಇದ್ದಾರೆ ಅಂತ ಯಾರು ಬಂದು ಮಾತಾಡೋರು ಯಾರು ಇಲ್ಲ ಶಿವಶಂಕರ್ ರೆಡ್ಡಿ ಸೋಲಿಸಲೇಬೇಕಂತ ಬಂದವರೆ ಎಲೆಕ್ಷನ್ ಟೈಮ್ ಬಂದರೆ ಓಟ್ ಕೆಲಕ್ಕೆ ಮಾತ್ರ ಬರ್ತಾರೆ ಅಷ್ಟೇ ಜಮೀನು ಅವ ಇದ್ದವರೆಲ್ಲ ಒಂದೊಂದು ಜಾಬ್ ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ಹೋದ್ರೆ ಯಾರು ಜಾಬ್ ಕೊಡಲ್ಲ ಏನೂ ಇಲ್ಲ ಮೇಲೆ 25 ವರ್ಷಗಳಿಂದ ಎಮ್ಮೆ ಒಬ್ಬರೇ ಆಗಿದ್ದಾರೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಐಎನ್ಸಿ ಅವರು ಮಾಡಿರತಕ್ಕಂತ ಕೆಲಸಗಳಾಗಲಿ ಬೇರೆ ಪಕ್ಷದವರು ಮಾಡಿಲ್ಲ ಮಾಡೋಕ್ಕೂ ಅವರ ಕೈಲಿ ಆಗೋದಿಲ್ಲ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಹಾಯ್ ಹಲೋ ನಮಸ್ಕಾರ ಎಸ್ ನಾವು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇವೆ ಇಲ್ಲಿಂದ ಒಂದು 2-3 ಕಿಲೋಮೀಟರ್ಗೆ ಎಂಡ್ ಆಗುತ್ತೆ ಕರ್ನಾಟಕ ಬಾರ್ಡರ್ ಬರುತ್ತೆ ಚೇಳೂರು ಕ್ರಾಸ್ ಇದು ರೈಟಲ್ಲಿ ಒಂದು 1 ಕಿಲೋಮೀಟರ್ ಆದ ತಕ್ಷಣ ಮತ್ತೆ ಆಂಧ್ರ ಬರುತ್ತೆ ಸೊ ಕೊನೆಯ ಬಾರ್ಡರ್ನಲ್ಲಿ ನಾವು ಇದ್ದೀವಿ ಬನ್ನಿ ನೋಡೋಣ ಜನ ಇಲ್ಲಿ ಏನು ಹೇಳ್ತಾರೆ ಗೌರಿಬಿದನೂರಲ್ಲಿ ಯುವಕರಿಗೆ ಉದ್ಯೋಗ ಇದೆಯಾ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಸೊ ಸ್ಥಳೀಯರಿಗೆ ಎಷ್ಟು ಉದ್ಯೋಗ ಸಿಕ್ಕಿದೆ ಇಲ್ಲಿನ ಎಮ್ ಎಲ್ ಎ ಉದ್ಯೋಗ ಕೊಡಿಸೋಳಿ ಸಕ್ಸಸ್ ಆಗಿದ್ದಾರಾ ನೆಕ್ಸ್ಟ್ ಎಲೆಕ್ಷನ್ ಅಖಾಡ ಹೇಗಿದೆ ಬನ್ನಿ ಮಾತನಾಡೋಣ ಇಲ್ಲಿನ ಜನ ಏನು ಹೇಳ್ತಾರೆ ಅಂದ್ಬಿಟ್ಟು ಎಸ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಅಶ್ವಥ್ ಅಂತ ಅಶ್ವಥ್ ಅವರು ಯಾವೂರವರು ನಾವು ಕುದುರೆಬೆಲೆ ಕುದುರೆಬೆಲೆಯವರು ಹೆಂಗಿದೆ ನಿಮ್ಮ ಗೌರಿಬಿದನೂರು ಎಲೆಕ್ಷನ್ ಜೋರಾಗಿದೆಯಾ ಅಖಾಡ ಓ ಜೋರಾಗಿದೆ ಸರ್ ಆರು ಜನ ಪೋಟಿ ಅವರೇ ಅವ್ರದ್ದು ಆರು ಜನದಾಗಿ ಯಾರ್ಯಾರು ಗೆಲ್ತಾರ ಅನ್ನೋದು ಗೊತ್ತಾಗಲ್ಲ ಈ ಸತಿ ಒಬ್ಬೊಬ್ರು ಫೈಟ್ ಕೊಡ್ತಾರೆ ಶಿವಶಂಕರ್ ರೆಡ್ಡಿ ಸೋಲಿಸ್ಲೇಬೇಕಂತ ಬಂದವ್ರೆ ಆದರೂ ಆಗೋದಿಲ್ಲ ಅಂದರೆ ಶಿವಶಂಕರ್ ರೆಡ್ಡಿ ಅವರೇ ಮತ್ತೆ ವಿನ್ ಆಗೋ ಚಾನ್ಸ್ ಇದೆ ಮೂರ್ತಣ್ಣವ್ರಿಗೂ ಚಾನ್ಸ್ ಕೊಟ್ಟವ್ರೆ ಅವರಿಬ್ಬರಲ್ಲಿ ಯಾರೋ ಒಬ್ಬರು ಇನ್ ಆಗ್ಬೋದು ಅಂತ ನಮ್ಗೆ ಅಭಿಪ್ರಾಯ 25 ವರ್ಷಗಳಿಂದ ಶಿವಶಂಕರ್ ರೆಡ್ಡಿ ಅವರು ಎಮ್ ಎಲ್ ಎ ಆಗಿದ್ದಾರೆ ಲಾಸ್ಟ್ ಟೈಮ್ ನರಸಿಂಹಮೂರ್ತಿ ಸೋತಿದ್ರು ಕೊನೆವರೆಗೂ ಬಂದು ಈಗ ಪುಟ್ಸಾಮ್ ಗೌಡರು ಬಂದವ್ರೆ ಸೊ ಹೆಂಗಿದೆ ಕಡ ಅವ್ರದ್ದು ಅವ ಆಯ್ತ ಸರ್ ಅವೈತೆ ಮೂವರ್ದು ಆಯ್ತು ಸ ಪುಟ್ಸ್ವಾಮಿ ಗೌಡರು ಶಿವಶಂಕರ್ ರೆಡ್ಡಿ ಮತ್ತೆ ನಮ್ಮ ಜೆಡ್ ಪಿ ಮೂರ್ತಣ್ಣ ಅವ್ರ ಮೂವರ್ದು ಅವ ಐತೆ ಅವ್ರ ಮೂವರಾಗೆ ಒಬ್ಬರೇ ವಿನ್ ಆಗೋದು ನೋಡ್ಬೇಕು ಯಾರ ಮೇಲೆ ಇದಾಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ ನಿಮ್ಮ ಕಡೆ ಎಲ್ಲ ಅಂದ್ರೆ ನಿಮ್ಮ ಭಾಗದಲ್ಲ ನಮ್ಮ ಭಾಗ್ಯದಲ್ಲೆಲ್ಲ ನಮ್ಮ ಜೆಡ್ ಪಿ ಮೂರ್ತಣ್ಣ ಎಂದ್ರಣ್ಣ ನರಸಿಂಹಮೂರ್ತಿ ಹೊಸೂರು ಹಬ್ಬಳಿ ಎಲ್ಲ ಜೆಡ್ ಪಿ ಮೂರ್ತಣ್ಣ ಏನು ನಿಮ್ಮ ಎಮ್ ಎಲ್ ಎ ನಿಮ್ಮ ಭಾಗದಲ್ಲಿ ಹೆಲ್ಪ್ ಮಾಡಿದಾರ ಹಿಂಗೆ ಮಾಡವ್ರೆ ಸಿ ಸಿ ರೋಡು ಅವು ಇವು ಎಲ್ಲ ಮಾಡವ್ರೆ ಸರ್ ಅದಕ್ಕೋಸ್ಕರ ಹೋದ ಸತಿ ಅವ್ರಿಗೊಂದು ಚಾನ್ಸ್ ಕೊಡೋಣ ಅಂತೇಳಿ ನಮ್ಮ ಜನ ಅಭಿಪ್ರಾಯ ನಮ್ಮ ಮೂರ್ತಣ್ಣಗೆ ಇದು ಮಾಡೋಣ 25 ವರ್ಷ ಗೆದ್ದವ್ರೆ ಒಬ್ರಿಗೆ ಇನ್ನೊಂದು ಒಂದು ಚಾನ್ಸ್ ಕೊಡೋಣ ಎಲ್ಲರೂ ಅವರೇ ಅಂದ್ರೆ ಆಗಲ್ಲ ಅಂತೇಳಿ ಒಬ್ರು ಚಾನ್ಸ್ ಕೊಡೋಣ ಅಂತೇಳಿ ನಾವು ಹೊಸೂರು ಹಬ್ಬಳೆಲ್ಲ ನಮ್ಮದು ಅಭಿಪ್ರಾಯ ನಮ್ಮ ಜೆಡ್ ಪಿ ಮೂರ್ತಣ್ಣಗೆ ವೋಟ್ ಮಾಡ್ತೀವಿ ಸೊ ಜೆಡ್ ಪಿ ಮೂರ್ತಿ ಅವರು ಈಗ ಕರೋನಾ ಟೈಮಲ್ಲೆಲ್ಲ ಹೆಲ್ಪ್ ಮಾಡಿದ್ರು ಯಾರು ಹೆಲ್ಪ್ ಮಾಡಿದ್ರು ನಿಮಗೆ ಕಾರಣ ಕೊರೋನಾ ಟೈಮ್ದಲ್ಲಿ ಯಾರು ಅವರೇನು ಅನ್ನೊಂದು ಕಾಳು ಹಾಕೊಳ್ಳಿಲ್ಲ ಸರ್ ವಾವ ಮಾಡಿದ್ರು ಪಾಪ ಪುಟ್ಸ್ವಾಮಿ ಗೌಡರು ಮಾಡವ್ರೆ ಮತ್ತು ತಿರುಗಿ ಇವರು ಕ್ಯಾಮ್ರಾಜಣ್ಣವರು ಮಾಡವ್ರೆ ಪಾಪ ಅವರು ಬೇರೆ ಕಡೆ ಬಂದಿರೋರು ಹೆಲ್ಪ್ ಮಾಡವ್ರೆ ಸರ್ ಮಾಸ್ಕು ಅವು ಇವೆಲ್ಲ ವಿತರಣೆ ಮಾಡವ್ರೆ ಹ್ಞೂ ಅಕ್ಕಿ ಅವೆಲ್ಲ ಬೇಳೆ ಅವೆಲ್ಲ ಕೊಟ್ಟವರು ಎಮ್ ಎಲ್ ಎ ಶಿವಶಂಕರ್ ರೆಡ್ಡಿ ಅವರೇನು ಮಾಡಿಲ್ಲ ಅವರೇನು ಕಿವ್ಯಕ್ಕೆ ಹಾಕೊಳ್ಳಿಲ್ಲ ಮಾಡಲಿಲ್ಲ ಏನಂದ್ರೆ ಅವತ್ತಿಂದ ಮಾಡೋರು ಅವರು ಅವರು ನಾವು ಹೇಳೋಕ್ಕಾಗಲ್ಲ ಚೆನ್ನಾಗಿ ಮಾಡೋ ಓಕೆ ಥ್ಯಾಂಕ್ ಯು ಬಾಯ್ ಎಸ್ ಇಲ್ಲಿ ಯೂತ್ಸ್ ಇದ್ದಾರೆ ಮಾತಾಡ್ಸೋಣ ಏನು ನಿಮ್ಮ ಹೆಸರು ಚಂದ್ರಶೇಖರ್ ಏನು ಮಾಡ್ಕೊಂಡಿದ್ದೀರಾ ಐ ಟಿ ಐ ಆಗೈತೆ ಹಾಂ ಹೆಂಗಿದೆ ನಿಮ್ಮ ಕಡೆ ಎಲ್ಲ ಇಲ್ಲಿ ಲೋಕಲ್ ಅವ್ರಿಗೆ ಯಾರಿಗೂ ಫ್ರೀಕ್ವೆನ್ಸಿ ಕೊಡ್ತಾ ಇಲ್ಲ ಇಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ ಹಾಂ ಹೌದು ಆದರೂ ಕೊಡ್ತಾ ಇಲ್ಲ ಬಟ್ ಆಚೆನಿಂದ ಕರ್ಕೊಂತ ಹೋಗಿದೆ ಎಲ್ಲರಿಗೂ ಹೋಗಿದ್ದೀವಿ ಆದರೂ ನಮಗೆ ಇವಾಗ ಇಲ್ಲ ವೈಕೆನ್ಸಿ ಇಲ್ಲ ಅಂತ ಹೇಳ್ತಾರೆ ಆದರೂ ಪ್ರೊಡಕ್ಷನ್ ರನ್ನಿಂಗ್ ಎಲ್ಲ ಇರುತ್ತೆ ಫಸ್ಟ್ ಫ್ರೀಕ್ವೆನ್ಸಿ ಕೊಡಬೇಕಾಗಿರೋದು ಲೋಕಲ್ ಅವ್ರಿಗೆ ತಾನೆ 70% ಕೊಡಬೇಕು ಆಲ್ರೆಡಿ ಇಲ್ಲಿ ಎಲ್ಲ ಪೊಲ್ಯೂಷನ್ ಬರೋದು ಎಲ್ಲ ಮೆಡಿಸಿನ್ ಫ್ಯಾಕ್ಟ್ರಿ ಆಗ್ತಾ ಇರೋದು ಅದರಿಂದ ನಾವು ಹೋಗಿ ಕೇಳಿದ್ರು ನಮಗೇನು ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ಲ ಕಂಪ್ನಿಯವರು ಈ ಥರ ಎಮ್ ಎಲ್ ಎ ಅವ್ರ ಹತ್ರ ಹೋಗಿ ಲೆಟರ್ ಪ್ಯಾಡ್ ಇಸ್ಕೊಂಡು ಆರ್ ಎಲ್ ಎಫ್ ಸಿ ಹತ್ರ ಹಾಕಿದ್ದೀವಿ ಅವರು ಏನು ಹೇಳಿಲ್ಲ ಇವಾಗ ಬೇರೆ ಕಂಪ್ನಿ ಎಲ್ಲ ಜಾಸ್ತಿ ಆಗ್ತಾ ಇದ್ದಾವೆ ಮೆಡಿಸಿನ್ ಫ್ಯಾಕ್ಟ್ರಿ ಜಾಸ್ತಿ ಇರೋದಿಲ್ಲ ಪೊಲ್ಯೂಷನ್ ಆಗೋದಿಲ್ಲ ಇತ್ತ ಕಡೆ ಎಲ್ಲ ಇದೇ ಆಗೋದು ಆದರೂ 70% ನಮ್ಮ ಗ್ಲೋಬಲ್ ಅವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ ಅಂದ್ರೆ ಬೇರೆ ಎಲ್ಲ ಇಲ್ಲಿರೋ ಇಂಡಸ್ಟ್ರಿಯಲ್ ಕಂಪ್ನೀಸ್ ಅಲ್ಲಿ ಯಾರು ಕೂಡ ಕೊಡ್ತಾ ಇಲ್ವಾ ಪ್ರಿಫರೆನ್ಸ್ ಲೋಕಲ್ ಅವ್ರಿಗೆ ಇಲ್ಲ ಯಾರಿಗೂ ಕೊಡ್ತಾ ಇಲ್ಲ ಯಾರು ಕೇಳ್ತಿಲ್ಲ ನೀವು ನಾವು ಹೋಗಿ ಕೇಳ್ತೀವಿ ಅಷ್ಟೇ ವರ್ಕರ್ಸ್ ಹೋಗಿ ಕೇಳ್ತೀವಿ ಸುಮ್ಮನೆ ಆಗ್ಬಿಡ್ತಾರೆ ರಿಸ್ಯೂಮ್ ಕೊಡ್ತೀವಿ ನಾನೇ ಇವಾಗ ಡೊನೆರಾಕ್ಸ್ ಅಂತ ಆಗ್ತಾ ಇತ್ತು ಅದಕ್ಕೆ ಒಂದು 10 ರಿಸ್ಯೂಮ್ ಕೊಟ್ಟಿದ್ದೀನಿ ಆದರೂ ಒಂದಕ್ಕೆ ತಾನು ಫೋನ್ ಮಾಡಿ ಇದು ಹೇಳಿಲ್ಲ ಯಾರನ್ನು ಕರ್ಕೊಂತಾರೆ ಅಲ್ಲಿಗೆ ಕೆಲಸಕ್ಕೆ ಆಲ್ಮೋಸ್ಟ್ ಎಲ್ಲ ಆಚೆ ಸೈಡು ಆಂಧ್ರವ್ರು ಸ್ವಲ್ಪ ಜನ ಇಲ್ಲಿ ಚಿಕ್ಕಬಳ್ಳಾಪುರ ಸೈಡ್ನಿಂದ ಬಂದಿರೋ ಹಳೆ ಫ್ಯಾಕ್ಟ್ರಿ ಇರ್ತಾವಲ್ಲ ಅದರಲ್ಲೇ ವರ್ಕ್ ಮಾಡಿರೋರ್ಗೆ ಸ್ವಲ್ಪ ಜನ ತಗೊಂತವ್ರೆ ಆದರೂ ಅವ್ರಿಗೂ ತಗೊಳ್ಳಿ ಆದರೂ ಇಲ್ಲಿ ಇರೋರ್ಗೂ ಸ್ವಲ್ಪ ಜನಕ್ಕೆ ತಗೋಬೇಕಲ್ಲ ತಗೊಳಲ್ಲ ಏನಂತಾರೆ ಇಲ್ಲ ಇವಾಗ ವೈಕೆನ್ಸಿ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಯಾರು ಏನು ರಾಜಕೀಯ ಅವ್ರ ಪ್ರಂಗೆ ಯಾರು ಏನು ಬಂದು ಇಲ್ಲಿ ಯೂತ್ ಇದ್ದಾರೆ ವರ್ಕರ್ಸ್ ಇದ್ದಾರೆ ಕಾರ್ಮಿಕರು ಇದ್ದಾರೆ ಅಂತ ಯಾರು ಬಂದು ಮಾತಾಡೋರು ಯಾರೂ ಇಲ್ಲ
ಎಲೆಕ್ಷನ್ ಟೈಮ್ ಬಂದರೆ ಓಟ್ ಕೆಲಕ್ ಮಾತ್ರ ಬರ್ತಾರಷ್ಟೇ, ಅವಾಗ ಅಷ್ಟು ಇಟ್ಕೊಂತಾರಷ್ಟೇ, ಮತ್ತೆ ಏನೂ ಇಲ್ಲ. ನಿಮ್ಮ ಎಮ್ ಎಲ್ ಎ ಶಿವಶಂಕರ್ ಅವ್ರ ಗಮನಕ್ಕೆ ತಂದಿದ್ರೆ ಇದನ್ನೆಲ್ಲ ಅವ್ರಿಗೂ ಗೊತ್ತು, ಇದು ಅವರು ಏನೂ ಮಾಡ್ತಾ ಇಲ್ಲ. ಅವರೆಲ್ಲ ಮಾಡಿಕೊಟ್ಟವ್ರೆ ಏನಂದರೆ, ಇಲ್ಲಿ ನಾವು ಫಸ್ಟ್ ಬಂದವಾಗ ಮನೆಗರು ರೋಡು ಕರೆಂಟ್ ಎಲ್ಲ ಕೊಟ್ಟವ್ರೆ, ಆದರೂ ಇವಾಗೆಲ್ಲ ಡೆವಲಪ್ಮೆಂಟ್ ಮಾಡವ್ರೆ ಅವ್ರೂ, ಆದರೂ ಇವಾಗ ಬಂದು ವರ್ಕರ್ಸ್ಗೆ ಕಾರ್ಮಿಕರಿಗೆ ಏನು ಕೊಡ್ಸೋಕ್ಕೆ ಅವರು ಏನು ಪ್ರಯತ್ನ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಮಾಡ್ತಾ ಇಲ್ಲ. ಅವ್ರು ಲೆಟ್ರ್ ಬೇಡ ತಗೊಂಡು ಹೋದ್ರೆ ಅವ್ರು ಬಿಸಾಕ್ತವ್ರೆ, ಎಮ್ ಎಲ್ ಎ ಲೆಟ್ರ್ ಕೊಟ್ಟರು ಬಿಸಾಕ್ತಿದ್ದಾರೆ. ನಾನು ಇಸ್ಕೊಂಡೋಗಿದ್ದೀನಿ, ನಾನೇ ಇಸ್ಕೊಂಡೋಗಿದ್ದೀನಿ, ಆದರೂ ಪ್ರಯೋಜನ ಇಲ್ಲ. ಇದ್ರ ಬಗ್ಗೆ ಯಾರು ಮಾತಾಡೋರೇ ಇಲ್ಲ ಇಲ್ಲಿ. ಇಲ್ಲಿ ಏನೇನೋ ಇದ್ರೆ ಲೋಕಲ್ ಅವ್ರಿಗೆ ಅಷ್ಟು ಇಷ್ಟು ಇದು ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಅವಾಗ ಏನು ಹೇಳಿದ್ರು, ಇಲ್ಲಿ ಜಮೀನು ಅವು ಇದ್ದವರೆಲ್ಲ ಒಂದೊಂದು ಜಾಬ್ ಕೊಡ್ತೀವಿ ಅಂತ ಹೇಳಿದರು. ಇವಾಗ ಹೋದ್ರೆ ಯಾರು ಜಾಬು ಕೊಡಲ್ಲ, ಏನೂ ಇಲ್ಲ, ಆ ಥರ ಆಗಿಬಿಟ್ಟೈತೆ. ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿಲ್ವಾ ಅವಾಗ? ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿಲ್ವಾ? ಮಾತು ಅಷ್ಟೇ, ಮಾತಲ್ಲಿ ಆಗಿಬಿಟ್ಟಿರೋದು. ಇವಾಗ ಜಮೀನೆಲ್ಲ ಕೊಟ್ಟವ್ರಿಗೆ 20% ಜಮೀನಲ್ಲಿ ಡೆವಲಪ್ಮೆಂಟ್ ಭೂಮಿ ಕೆಲಸ ಎಲ್ಲ ಮಾತಾಡಿಲ್ವಾ? ಅದು ಏನು ಇವಾಗ ಯಾರು ಅದು ಹಸು ಅದ್ರ ಬಗ್ಗೆ ಮಾತಾಡೋರೇ ಇಲ್ಲ ಇವಾಗ. ಏನು ಮಾಡ್ತಿರಲ್ಲ ಇವಾಗ? ಏನು ಮಾಡೋದು, ನಮ್ಮ ಹೊಟ್ಟೆ ಪಾಡಿಗೆ ಬೇರೆ ಸೈಡ್ ಹೋಗಿ ನಾವು ಮಾಡ್ಕೋಬೇಕಲ್ಲ, ಅದೇ ಮಾಡ್ತಾ ಇದೀವಿ ಇವಾಗ. ಎಲೆಕ್ಷನ್ಸ್ ಬರ್ತಾ ಇದೆ ಈಗ, ಎಲೆಕ್ಷನ್ ಈ ಸತಿ ಯಾರಿಗೂ ಓಟ್ ಹಾಕ್ಬೇಕು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಯಾರಿಗೂ ಆಗಬಾರ್ದು ಅಂದ್ಕೊಂಡಿದ್ದೀವಿ, ಯಾರನ್ನು ಮನೆ ತಗ ಬಂದು ಕೇಳಿದ್ರೆ ಅವ್ರಿಗೆ ಒಂದೇ ಮಾತು ಹೇಳ್ಬೇಕು ಅಂದ್ಕೊಂಡಿದ್ದೀವಿ. ಇವಾಗ ಓಟ್ ಟೈಮಲ್ಲಿ ಬತ್ತಿ ಏನೋ ನಿಮ್ಮ ಕೈಲಾಗ ಏನೋ ಮಾಡ್ಕೊಂಡು ಹೊರಟೋಗ್ತೀರಾ, ಅಷ್ಟೇ ನಿಮ್ಮ ಕೈಲಿ. ಮತ್ತು ಏನೇನೋ ನೀವು ಯಾರಿಗೆ ಹಾಕ್ತಿರೋ ನಿಮಗೂ ಗೊತ್ತಾಗಲ್ಲ, ನಮಗೆ ಮಾತ್ರ ಗೊತ್ತಿರುತ್ತೆ. ಗೆದ್ದವಾಗ ನಿಮಗೆ ಹಾಕಿದೀವಿ ಅಂತ ನಾವು ಹೇಳ್ತೀವಿ. ಆದರೂ ನೀವು ಏನನ್ನ ಬಂದು ಈ ಥರ ಬೇಕು ಕೆಲಸ ಬೇಕು ಕೊಡಿಸ್ರಿ ಅಂದ್ರೂ ಯಾರು ಮುಂದಕ್ಕೆ ಬರಲ್ಲ. ಅದರಿಂದ ಇವಾಗ ನಮ್ಮ ಮನೆಗೆ 5 ಓಟ್ ಇದ್ದಾವೆ, 5 ಓಟಿಗೆ ಒಂದು ಸತಿ ಹಾಕಲ್ಲ, ಈ ಸತಿ ಹಾಕ್ಬಾರ್ದು ಅಂದ್ಕೊಂಡಿದ್ದೀವಿ. ಯಾರಿಗೂ ಹಾಕ್ಸಲ್ಲ ಓಟು, ಓಟ್ ವೇಸ್ಟ್ ಆಗುತ್ತಲ್ಲ ಅವಾಗ. ಆಗಲಿ, 3 ಕಿತ ವೇಸ್ಟ್ ಆದರೆ ತಾನೇ ಒಂದು ಓಟಲ್ಲಿ ತಾನೇ ಎಲ್ಲರಿಗೂ ಅರ್ಥ ಆಗೋದು. ಅದರಿಂದ ಈ ಸತಿ ಬೇಡ ಅಂದ್ಕೊಂಡಿದ್ದೀವಿ. ನಾವಿವಾಗ ಹೋಗೋದು ಆಂಧ್ರದಲ್ಲಿ ಹೋಗಿ ಕೆಲಸ ಮಾಡೋದು. ನಾವಿರೋದೆಲ್ಲ ಜಮೀನು ಕರ್ನಾಟಕದಲ್ಲೇ, ಮನೆಗಳೆಲ್ಲ ಹೋಗಿ ನಾವು ಆಂಧ್ರದಲ್ಲಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇವಾಗ ಇಲ್ಲಿ ಡೆವಲಪ್ಮೆಂಟ್ ಆಗ್ತೈತೆ, ನನಗೆ 10 ವರ್ಷ ಎಕ್ಸ್ಪೀರಿಯೆನ್ಸ್ ಐತೆ. ಆದರೂ ಇವಾಗ ಹೋಗಿ ಲೋಕಲಲ್ಲಿ ಇಲ್ಲಿ ಎಲ್ಲನ ಕೇಳಿ ಎಲೆಕ್ಟ್ರಿಷಿಯನ್ ಬಗ್ಗೆ ಏನು ಜಾಬ್ಗಳು ಕೊಡ್ರಿ ಅಂದರೆ ವೈಕೆನ್ಸಿ ಇಲ್ಲ, ವೈಕೆನ್ಸಿ ಇಲ್ಲ. ಇನ್ನು ಯಾರಿದ್ದಾರೆ, ಯಾವ ಫ್ಯಾಕ್ಟ್ರಿಗನ ಹೋಗಿ ಕೇಳ್ರಿ, 50% ಹಸು 30% ಇಲ್ಲ ಲೋಕಲ್ ಅವರು. ಲೋಕಲ್ ಜನ ಎಲ್ಲ ಆಚೆನಿಂದ ಕರ್ಕೊಂಡು ಇದು ಮಾಡ್ತಾವ್ರೆ. ಓಕೆ, ನೋಡೋಣ ಏನು ಹೇಳ್ತಾರೆ ಇದಕ್ಕೆಲ್ಲ. ಎಸ್ ಮಾತಾಡ್ಸೋಣ ಮಾತಾಡ್ಸೋಣ. ರಶೀದ್. ರಶೀದ್ ಯಾವ್ರವರು? ನಮ್ದು ಇದೆ ಲೋಕಲ್. ಲೋಕಲ್ ಲೋಕಲ್ ಅಂದ್ರೆ ಊರೇ ಹೇಳಬೇಕು. ದೊಡ್ಡಕುರ್ಗೋಡು. ದೊಡ್ಡಕುರ್ಗೋಡು. ಏನು ಮಾಡ್ತೀರಾ? ಏನಿಲ್ಲ, ಅಂಗಡಿ ಇಟ್ಕೊಂಡಿದ್ದೀವಿ. ಅಂಗಡಿ? ಅಂಗಡಿಯಲ್ಲಿ ಆರಾಮಾಗಿರೋದು. ಹೆಂಗಿದೆ ಎಲೆಕ್ಷನ್ಸು ನಿಮ್ಮ ಗೌರಿಬಿದನೂರಲ್ಲಿ? ನಮ್ಮ ಗೌರಿಬಿದನೂರಲ್ಲಿ ಚೆನ್ನಾಗೇ ಇದೆಯಲ್ಲ ಪಾಪ, ತುಂಬ ಜನ ಇದೆಲ್ಲ ಬರ್ತಾ ಇದಾರೆ ಆಕಡಕ್ಕೆ. ಅದು ಮಾಮೂಲಿ ಅಲ್ಲ, ಎಲೆಕ್ಷನ್ ಅಂದಮೇಲೆ ಬರಲೇಬೇಕು. ಎಮ್ ಎಲ್ ಎ 25 ವರ್ಷಗಳಿಂದ ಎಮ್ ಎ ಒಬ್ಬರೇ ಆಗಿದ್ದಾರೆ. ಹೋಗ್ಲಿ, ಮತ್ತೆ ಮತ್ತೇನು ಅವ್ರೆ, ಅವ್ರನ್ನೇ ಗೆಲ್ಸೋದು. ಜೆಡಿಎಸ್ ಇಂದ ನರಸಿಂಹಮೂರ್ತಿ ಇಲ್ಲ, ಬೇರೆ ಪಕ್ಷಕ್ಕೆ ಪ್ರಿಫರೆನ್ಸ್ ಕೊಡೋದು ಇಂಡಿಪೆಂಡೆಂಟ್ ಯಾವುದು ಇಲ್ಲ. ನಾವು INC ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಇಲ್ಲ. ಯಾರಾದ್ರೂ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಯಾಕೆ ಕಾಂಗ್ರೆಸ್ ಮುಖ್ಯ? ಪಕ್ಷ ಮಾಡಿರೋದು ಕಾಂಗ್ರೆಸ್ ಮಾಡಿದೆ, ಬೇರೆ ಏನ್ ಮಾಡಿದೆ? ಬೇರೆ ಪಕ್ಷ ನೀವು ಇಷ್ಟೊಂದು ಸರ್ವೆ ಮಾಡ್ತೀರಾ, ನಿಮ್ಗೆ ಅನ್ಸಿದೆಯಾ? ಇಲ್ಲ ತಾನೇ. ನಿಮ್ಗೆ ಹೇಳಿ, ಒಂದೊಂದು ಒಂದೊಂದು ಊರು ಒಂದೊಂದು ಕ್ಷೇತ್ರಕ್ಕೆ ಬೇರೆ ಬೇರೆ ಇರುತ್ತೆ. ನಿಮ್ ಕ್ಷೇತ್ರದಲ್ಲಿ ಹೆಂಗಿದೆ ಹಿಸ್ಟ್ರಿ ಆಗ್ಲಿ, ನಾವು ಮಾಡಿರ್ತಕ್ಕಂಥ ಇದಕ್ಕೆ INC ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಾಗ್ಲಿ, ಬೇರೆ ಪಕ್ಷದವ್ರು ಮಾಡಿಲ್ಲ, ಮಾಡೋಕ್ಕೂ ಅವ್ರ ಕೈಲಿ ಆಗೋದಿಲ್ಲ. ಶಿವಶಂಕರ್ ರೆಡ್ಡಿ ಬಿಟ್ಟು ಬೇರೆ ನಿಲ್ಸಿದ್ರು ಕಾಂಗ್ರೆಸ್ನಿಂದ ಕಾಂಗ್ರೆಸ್ಗೇನೆ. ಆದರೂ ನಿರ್ಲಿ, ಪಕ್ಷ ಮಾತ್ರ ಪ್ರಿಫರೆನ್ಸ್, ಒಂದೇ ಪಕ್ಷ ಮಾತ್ರ ಪ್ರಿಫರೆನ್ಸ್. BJP ಇಲ್ಲ, ಬೇರೆ ಪಕ್ಷಕ್ಕೆಲ್ಲ ಇದು ಒಲವಿಲ್ಲ ನಮ್ಮ ಕಡೆ. ಒಲವಿಲ್ಲ ನಿಮಗಿಲ್ವೋ? ನಿಮ್ಗೆ ಒಲವಿಲ್ವೋ? ನಿಮ್ಮ ಕಡೆನೇ ಒಲವಿಲ್ವೋ? ಏನೂ ಒಲವಿಲ್ಲ, ನಮ್ಮ ಕಡೆನೂ ಒಲವಿಲ್ಲ. ಹೆಂಗಿದೆ ಕೇಂದ್ರ ಸರ್ಕಾರದಲ್ಲಿ ಮೋದಿ ಗೌರ್ಮೆಂಟ್? ಫೇಲೋರು. ಏನು ಹೇಳ್ತೀರಾ, ಏನು ಫೇಲೋರ್ ಆಗಿದೆ? ಎಲ್ಲದರಲ್ಲೂ ಫೇಲೋರೆ, ಏನರಲ್ಲಿ ಇದಾಗಿದೆ ಏನರಲ್ಲೂ ಇಲ್ಲ, ಎಲ್ಲದರಲ್ಲೂ ಫೇಲೋರೆ. BJP ಗೌರ್ಮೆಂಟ್ ಆಲ್ಮೋಸ್ಟ್ ಆಲ್ ಎಲ್ಲ ಫೇಲ್. ಏನು ಮಾಡಬೇಕಾಗಿತ್ತು ಮೋದಿ? ಎಲ್ಲ ಏನು ಮಾಡಿಲ್ಲ, ಏನು ಮಾಡಿಲ್ಲ. ಏನು ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡೇ ಇಲ್ಲ ಅಲ್ಲ, ಏನು ಮಾಡೇ ಇಲ್ಲ. ಏನು ಮಾಡಿದ್ದಾರೆ? ನಿಮ್ಗೆ ಏನು ಇಶ್ಯೂಸ್ ಇದೆ ನಿಮ್ಮ ಊರಲ್ಲಿ, ಏನು ಇಂಥ ಸಮಸ್ಯೆಗಳಿದ್ದಾವೆ ಅಂದ್ಬಿಟ್ಟು? ನಮ್ಮೂರಲ್ಲಂತೂ ಏನು ಸಮಸ್ಯೆ ಇಲ್ಲ, ಏನಿಲ್ಲ. ಇರೋದಕ್ಕೆ ಮೂಲಸೌಕರ್ಯ ಎಲ್ಲ ಇದೆ, ಎಲ್ಲ ಆಗುತ್ತೆ, ಎಲ್ಲ ರೀತಿಯಲ್ಲೂ ಮೂಲಸೌಕರ್ಯ ಇದೆ. ಕೆಲಸ ಇಲ್ಲೆಲ್ಲ ಫ್ಯಾಕ್ಟ್ರೀಸ್ ಎಲ್ಲ ಆಗ್ತಾ ಇದೆ, ಕೆಲವ್ರು ಕೊಡ್ತಾ ಇಲ್ಲ ಅಂತ ಇಶ್ಯೂಸ್ ಇದೆ. ಹಿಂಗೆ ಬೇರೆ ಮೆಡಿಸನ್ ಫ್ಯಾಕ್ಟ್ರಿಗಳಂದ್ರೆ ಅವ್ರು ಔಟರ್ಸೆ ಬಂದ್ ಮಾಡ್ತಾರೆ, ಲೋಕಲ್ ಅವ್ರು ಮಾಡೋದಕ್ಕೆ ಹೋಗೋದಿಲ್ಲ. ಹೋದ್ರೆ 2-3 ತಿಂಗಳಲ್ಲಿ ವಾಪಸ್ ಬರ್ತಾ ಇದ್ದಾರೆ, ಲೋಕಲ್ ಅವ್ರು ತೊಗೊಂಡ್ರು 2-3 ತಿಂಗಳು ಮಾಡಿ ವಾಪಸ್ ಬರ್ತಾ ಇದ್ದಾರೆ. ಮೆಡಿಸನ್ ಫ್ಯಾಕ್ಟ್ರಿಗಳು ಜಾಸ್ತಿ ಇರೋದು, ಅದರಾಗಿಂದ ಆ ಥರ ವಾಪಸ್ ಬರ್ತಾರೆ, ಹೆಲ್ತ್ ಇಶ್ಯೂಸಿಂದ ವಾಪಸ್ ಬರ್ತಾರೆ. ಕೆಲವು ಕಡೆ ಪೇಮೆಂಟ್ಗಳು ಕಡಿಮೆ ಅಂತೇಳ್ಬಿಟ್ಟು ವಾಪಸ್ ಬರ್ತಾ ಇದ್ದಾರೆ. ಆ ಥರದ್ದೇನಿಲ್ಲ, ಲೋಕಲ್ ಅವ್ರಿಗೆ ಬೇಕಾಗಿರ್ತಕ್ಕಂಥ ಇಂಡಸ್ಟ್ರೀಸ್ ಇಲ್ಲ,
ಎಲ್ಲ ಬೇರೆ ಸ್ಟೇಟಿಂದ ಬಂದು ಮಾಡ್ತಾ ಇದ್ದಾರೆ. ಯಾಕೆ ಈಗ 25 ವರ್ಷದಿಂದ ಒಬ್ಬರೇ ಎಂ ಎಲ್ ಎ ಇದ್ದಾರೆ, ನಿಮ್ಮ ಕ್ಷೇತ್ರದಲ್ಲಿ ಆ ಥರದ್ದು ಲೋಕಲ್ಗೆ ಬೇಕಾದಂಥ ಉದ್ಯೋಗ ಮಾಡಲಿಲ್ವ ಅಂತ? ಇಂಡಸ್ಟ್ರಿಯಲ್ ಎಸ್ಟೇಟು, ಇಂಡಸ್ಟ್ರಿಯಲ್ ಎಸ್ಟೇಟ್ ಆ ಥರ ಅಲ್ಲ, ಇಂಡಸ್ಟ್ರಿಯಲ್ ಎಸ್ಟೇಟು ಪ್ರಿಫರೆನ್ಸ್ ಮಾಡಿದ್ದಾರೆ, ಬಟ್ ಲೋಕಲ್ಗೆ ಯೂಸ್ ಆಗ್ತಿಲ್ವಲ್ಲ ಅಂತ ನೀವು ಹೇಳ್ತಿದ್ದೀರಾ? ನಾವು ಹೇಳ್ತೀವಿ, ಕೆಲವರು ಆಗಿಲ್ಲ ಅಂತಾರೆ, ಕೆಲವರು ಮಾಡ್ತಾ ಇದ್ದಾರೆ. ಏನಿಲ್ಲ ಅಂದರೆ ಹೆಚ್ಚು ಕಡಿಮೆ ಒಂದು 8-10 ಸಾವಿರ ಲೋಕಲ್ ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ ಅನ್ನೋಕ್ಕಾಗುತ್ತೆ, ಅದಕ್ಕೆ ನಮ್ಮ ಡಿಸ್ಟಿಕಲ್ಲೂ ಎಲ್ಲೂ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿಲ್ಲ. ನಮ್ಮ ತಾಲೂಕು ಬಿಟ್ಟರೆ ಅವ್ರು ಮಾಡಬೇಕನ್ನೋದು ಏನಾದರೂ ಇತ್ತಾ? ಅವರೊಂದು ಹೆಸರಿಗೋಸ್ಕರ ಮಾಡಿದ್ದಾರೆ, ಮಾಡಿಲ್ಲ ಅನ್ನೋಕ್ಕಾಗುತ್ತಾ? ನಮ್ಮ ಹೆಸರು ಮೇಲರಪ್ಪ. ಮೇಲರಪ್ಪ ಯಾವೂರು? ಚೌಳೂರು. ಚೌಳೂರ ನಮ್ಮ ಮೇಲೆ ಇರಲ್ಲ, ಕರ್ನಾಟಕದಾಗೆ ಮನೆ ಮಾತ್ರ ಆಂಧ್ರ. ಓಟ್ ಆಂಧ್ರದಾಗಿರೋದು, ಓದಿರೋದಲ್ಲ ಕರ್ನಾಟಕದಾಗೆ. ಒಂದು 15-20 ವರ್ಷದಿಂದ ಸರ್. ಇಲ್ಲ ಇಲ್ಲ ಇಲ್ಲ, ದೊಡ್ಡಬಳ್ಳಾಪುರ ಇಲ್ಲಂದ್ರೆ ಲೋಕಲ್ ನಾವೇ ಸರ್ ಹೋಗೋದು. ಇಲ್ಲ ಇಲ್ಲ, ನಾವೇ ತಗೊಂತೀವಿ ತೋಟ. ಏನಿದ್ರೆ ಅದು 25-30 ರೂಪಾಯಿ ಸರ್, ಹೆಂಗಂದ್ರೆ ಹಂಗೆ. ನಿಮ್ಗೆ ಎಷ್ಟು ಬಿಡುತ್ತೆ? ನಾವು ತೋಟ ತಗೊಳೋದು. ಗೌರಿಬಿದ್ನೂರು ಎಲೆಕ್ಷನ್. ಈಗ ಕೆಂಪರಾಜು ಕೆಂಪರಾಜು ಶಿವಶಂಕರ ರೆಡ್ಡಿ ಇದಾರೆ ಎಂ ಎಲ್ ಎ. ಹ್ಮ್ ಸರ್. ಹ್ಮ್ 20 ವರ್ಷದಿಂದ ಸಾಕು, ಸಾಕು ಬಿಡಿ ಸರ್. ಏನು 25 ದಿವಸ ಒಬ್ಬರೇ ಇರಬಾರ್ದು, ಐದು ಬೆಳ್ಳು ಒಂದೇ ಟೈಪ್ ಇರಲ್ಲ, ಮಾರ್ತಾ ಇರಬೇಕು. ಹ್ಮ್, ಇದು ಬಿಟ್ಟು ಬೇರೆ ಏನು ಕೆಲಸ ಮಾಡ್ತೀರಾ? ಇದೆ ಸರ್ ನಮ್ದು ಸರ್. ಪುಟ್ಸಾಮಗೌಡರು ಬಂದರು ಈಗ ಇಂಡಿಪೆಂಡೆಂಟ್ ಆಗಿ, ಆಮೇಲೆ ಜೆ ಡಿ ಎಸ್ ಇಂದ ನರಸಿಂಹಮೂರ್ತಿ ಇದ್ದಾರೆ, ಈಗ ಕೆಂಪರಾಜು ಇದ್ದಾರೆ, ಆಮೇಲೆ ಜೈಪಾಲ್ ರೆಡ್ಡಿ ಲಾಸ್ಟ್ ಟೈಮ್ ಬಿ ಜೆ ಪಿಯಿಂದ ನಿಂತ್ಕೊಂಡಿದ್ರು, ಈಗ ಇಂಡಿಪೆಂಡೆಂಟ್ ಆಗಿದ್ದಾರೆ. ಸೊ ಹೇಗಿದೆ, ಯಾರಿಗೆ ಯಾರು ಬೆಸ್ಟ್ ಅನ್ಸುತ್ತೆ ನಿಮಗೆ? ಕೆಂಪರಾಜು. ಕೆಂಪರಾಜು ಯಾಕೆ ಕೆಂಪರಾಜು ಇರಬೇಕು? ಅವರು ಅವ್ರನ್ನ ಇನ್ನೇ ಊಟ ಮಾಡ್ತಾರದ್ ನಾವು. ಹೆಸರು ರಾಜ ಅಂತ. ರಾಜು, ಸೊ ಈಗ ಎಲೆಕ್ಷನ್ಸ್ ಬರ್ತಾ ಇದೆ, ಏನು ಕೆಲಸ ಮಾಡ್ತೀರಾ? ನಮಗೆ ಯಾರು ಗೆದ್ದರೂ ಪರವಾಗಿಲ್ಲ, ಊರಿಗೆ ಹೆಲ್ಪ್ ಮಾಡ್ಬೇಕಷ್ಟು. ಹಾಂ, ಯಾವ ಊರು ನಿಮ್ಮದು? ನಮ್ಮ ತೊಂಡೆಕುಂಟೆ, ಇಲ್ಲಿ ದೊಡ್ಡ ಕೂರುಗೋಡು. ತೊಂಡೆಕುಂಟೆ. ಏನು ಕೆಲಸ ಮಾಡ್ತೀರಾ ನೀವು? ನಾವು ಇಲ್ಲಿ ಎಕ್ಸ್ಪೋರ್ಟಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀವಿ. ಕೆಲಸ ಕೊಟ್ಟಿದ್ರ ಅಲ್ಲಿ? ಅಲ್ಲಿ ನಾನು ಆಂಧ್ರ ಟೆಕ್ಸ್ಪೋರ್ಟ್, ಅದು ಆಂಧ್ರ ಬಾರ್ಡ್. ಅದು ಆಂಧ್ರ ಬಾರ್ಡ್ ಆಂಧ್ರದಲ್ಲಿ ಬರುತ್ತೆ ಅದು ಕಂಪ್ನಿ. ಸೊ ಅಲ್ಲಿಗೆ ಹೋಗ್ತೀರ ಕಂಪ್ನಿ? ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಬಾರ್ಡ್ರಲ್ಲಿ ಇಲ್ಲಿ ಕಂಪ್ನಿಗಳಿಗೆ ಇದೆ, ಬಟ್ ನಾವು ಹೋಗಲಿಲ್ಲ. ನಾವು ಫಸ್ಟಿಂದ ಅಲ್ಲೇ ಮಾಡ್ತಾ ಇದ್ದೀವಿ, ಅಲ್ಲೇ ಇದ್ದೀವಿ. ನಮಗೆ ಎಲೆಕ್ಷನ್ ಬಗ್ಗೆ ಮಾತಾಡಬೇಕಂದ್ರೆ ಯಾರು ಗೆದ್ದರೂ ನಮಗೆ ನಮ್ಮೂರಿಗೆ ಒಳ್ಳೇದು ಮಾಡಬೇಕಷ್ಟೇ. ಒಳ್ಳೇದು ಮಾಡಬೇಕು ಅಷ್ಟೇ. ಈಗ 25 ವರ್ಷಗಳಿಂದ ಎಂ ಎಲ್ ಎ ಇದ್ದಾರೆ ಒಬ್ಬರೇ, ಶಿವಶಂಕರ್ ರೆಡ್ಡಿ. ಯಾರು ಗೆದ್ದರೂ ಓಕೆ, ಯಾರು ಗೆದ್ದರೂ ನಮಗೆ ಸಂತೋಷನೇ. ಬಟ್ ನಮ್ಮೂರಿಗೆ ಕೆಲಸ ಆಗಬೇಕಷ್ಟೇ, ಏನು ಕಷ್ಟ ಇದ್ರೂ ಅದೇ ಆಗಬೇಕಷ್ಟೇ. ರೋಡ್ ಇದೆಯಾ? ಎಲ್ಲ ಇದೆ, ಬಟ್ ಏನೇನೋ ಇವು ಜನಗಳಿಗೆ ತೊಂದರೆ ಆದರೆ ಅದು ಮಾಡಬೇಕಷ್ಟೇ. ನಾವು ಯಾರು ಗೆದ್ದರೂ ಪರವಾಗಿಲ್ಲ, ನಾವು ಇವರೇ ಗೆದ್ದಬೇಕು ಅಂತ ಹೇಳೋದು. ಯಾರು ಎಲ್ಲರೂ ಅದೇ ಕೇಳೋದು, ಯಾರನ್ನ ಗೆಲ್ಲಿ ಏನೇ ಗೆಲ್ಲಿ, ಜನ ಸೇವೆ ಮಾಡಬೇಕು, ಊರು ಚೆನ್ನಾಗಿರಬೇಕು. ನಮ್ಮ ಗೌರವಿನ ತಾಲೂಕು ಯಾರಿಗೆ ಇವಾಗ ಜಾಸ್ತಿ ಜನ ಇದ್ದಾರೋ ಗೊತ್ತಾಗಿಲ್ಲ, ನಮ್ಗೆ ಗೊತ್ತಾಗಲ್ಲ. ಆದರೆ ಅವ್ರು ಯಾರು ಗೆದ್ದರೂ ನಮ್ಮ ಊರಾಗ ಹೆಲ್ಪ್ ಮಾಡಿದ್ರೆ ಸಾಕು. ನಿಮ್ಮೂರಿಗೆ ಒಳ್ಳೆ ರೋಡ್ ಇದೆಯಾ? ಇದೆ. ರೋಡ್ ಚೆನ್ನಾಗಿದೆಯಾ? ಇದೆ ಇದೆ. ರೋಡ್ ಕುಡಿಯಕ್ಕೆ ನೀರು ವ್ಯವಸ್ಥೆ ಇದೆಯಾ? ಇದೆ. ನೀರು ರೋಡ್ ಊರಿಗೊಂದು ಸ್ಮಶಾನ ಇದೆಯಾ? ಸ್ಮಶಾನ ಇಲ್ಲ ಪ್ರಸ್ತುತಕ್ಕೆ, ಸ್ಮಶಾನ ಇಲ್ಲ ನಮಗೆ ಇವಾಗ, ಸ್ಮಶಾನ ಇಲ್ಲ, ಅದನ್ನ ಮಾಡಬೇಕು. ಎಲ್ಲ ದೇವಸ್ಥಾನ ಇದೆಯಾ? ದೇವಸ್ಥಾನ ಇಲ್ಲ, ಮಾಡಬೇಕು ಅಷ್ಟೇ. ಅದನ್ನೇ ಹೇಳಿದ್ರೆ ನಿಮ್ಗೆ ಏನು ಸಮಸ್ಯೆ ಇದೆ ಅದನ್ನ ಕೇಳಿ ಜನರ ಹತ್ರ, ಯಾರಾದರೂ ಆಗಲಿ. ಸೊ ಅವ್ರು ಕೊಡ್ತಾರೋ ಇಲ್ವೋ ಅದು ಬೇರೆ ಪ್ರಶ್ನೆ, ಬಟ್ ಯಾರು ಆಯ್ಕೆ ಆಗಬೇಕು ನಿಮ್ಗೆ ಕೇಳೋದು ನಿಮ್ಮ ಹಕ್ಕು. ಆಯ್ಕೆ ಅವರೋದು ನಾವು ಹೇಳಲ್ಲ ಸರ್, ಯಾಕೆ ಹೇಳೋ, ಯಾರು ಆಯ್ಕೆ ಆದರೂ ನಾವು ಸಂತೋಷನೇ. ಆದರೂ ಅವ್ರು ಗೆದ್ದಿರೋದನ್ನ ಉಪಯೋಗಿಸ್ಕೋಬೇಕಷ್ಟೇ. ಹಾಂ, ಈಗ ಶಿವಶಂಕರ್ ರೆಡ್ಡಿ 25 ವರ್ಷದಿಂದ ಇದ್ರು, ಈಗ ನೆಕ್ಸ್ಟ್ ನರಸಿಂಹಮೂರ್ತಿ ಅವರು ಬರ್ತಾರೆ ಅಂತಿದ್ದಾರೆ, ಅಂದರೆ ಜೆ ಡಿ ಎಸ್ನಿಂದ ಅಭ್ಯರ್ಥಿ ಅವರು. ಆಮೇಲೆ ಪುಟ್ಸಾಮಗೌಡರು ಇಂಡಿಪೆಂಡೆಂಟು, ಕೆಂಪರಾಜು ಇಂಡಿಪೆಂಡೆಂಟು, ಆಮೇಲೆ ಶಶಿಧರ್ ಬಿ ಜೆ ಪಿ, ಜೈಪಾಲ್ ರೆಡ್ಡಿ ಇಂಡಿಪೆಂಡೆಂಟು. ಸೊ ಸದ್ಯಕ್ಕೆ 6 ಜನ ಫುಲ್ ಕಾಂಪಿಟೇಷನ್ ಇಲ್ಲಿದ್ದಾರೆ. ಹಾಂ, ಯಾರು ಆಗ್ಬೋದಾ ನಿಮ್ಮ ಪ್ರಕಾರ?